ದಿನಂದಿನಕ್ಕೆ ಕೋವಿಡ್ ರೂಪಾಂತರಿಯ ಸೋಂಕಿನ ಆತಂಕ ಹೆಚ್ಚಾಗ್ತಿರುವಂಥದ್ದು ಹೀಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಲರ್ಟನ್ನು ಮಾಡಿರುವಂಥದ್ದು ಮತ್ತು ಆಸ್ಪತ್ರೆಗಳಲ್ಲೂ ಕೂಡ ಇದೀಗ ಎಲ್ಲ ರೀತಿಯ ಸೂಕ್ತ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ ಅನ್ನೋದು ಕುರಿತು ಇದೀಗ ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಿರುವಂಥದ್ದು ಸದ್ಯ ಇದೀಗ ಕೊಡಗು ಜಿಲ್ಲೆ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಏನು ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಯಾವುದೇ ಒಂದು ಕೋವಿಡ್ ಸೋಂಕು ಹೆಚ್ಚಾದಲ್ಲಿ ಅವರಿಗೆ ಒಂದು ಪ್ರತ್ಯೇಕವಾದ ವಾರ್ಡ್ಗಳನ್ನ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು ಸೂಕ್ತ ರೀತಿಯ ಬೆಡ್ಗಳ ವ್ಯವಸ್ಥೆಗಳನ್ನ ಕೂಡ ೀಗ ಮಾಡ್ಕೊಂಡಿರುವಂಥದ್ದು ಏನು ಆಕ್ಸಿಜನ್ ಕೊರತೆ ಇದರಾದಲ್ಲಿ ಅದಕ್ಕೂ ಕೂಡ ಸೂಕ್ತವಾಗಿ ಪ್ರತ್ಯೇಕವಾಗಿ ಎಲ್ಲ ಒಂದು ವ್ಯವಸ್ಥೆಗಳನ್ನ ಇದೀಗ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೂಡ ಮಾಡ್ಕೊಂಡಿರುವಂಥದ್ದು ಮಡಿಕೇರಿ ಆಸ್ಪತ್ರೆ ಮಾತ್ರ ಅಲ್ಲ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಇದೇ ರೀತಿಯ ವ್ಯವಸ್ಥೆಗಳನ್ನ ಪ್ರತ್ಯೇಕವಾಗಿ ಐಸೋಲೇಟೆಡ್ ಬೆಡ್ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದೆ ಇನ್ನು ಮಡಿಕೇರಿಯ ಎರಡು ಕಡೆಗಳಲ್ಲಿ ಅಂದರೆ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು ಹಾಗೂ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರತ್ಯೇಕವಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಇದೀಗ ಆರೋಗ್ಯ ಇಲಾಖೆ ಮಾಡ್ಕೊಂಡಿರುವಂಥದ್ದು ಯಾವುದೇ ರೀತಿಯಾಗಿ ಕೋವಿಡ್ ಸೋಂಕಿಗೆ ಒಳಪಟ್ಟಲ್ಲಿ ಅವರನ್ನ ಈ ಒಂದು ಮಡಿಕೇರಿ ಜಿಲ್ಲಾಸ್ಪತ್ರೆ ಪ್ರತ್ಯೇಕ ವಾರ್ಡ್ನಲ್ಲಿ ಕೂಡ ಏನು ಇರಿಸಲು ಈಗ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲು ಈಗ ಆರೋಗ್ಯ ಇಲಾಖೆ ಸಿದ್ಧವಾಗಿರುವಂಥದ್ದು ಇದೆಲ್ಲದರ ಕುರಿತು ಯಾವ ರೀತಿಯ ಬೆಡ್ಗಳ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು ಬೆಡ್ಗಳ ವ್ಯವಸ್ಥೆ ಇದೆ ಎಲ್ಲದರ ಕುರಿತು ಮಾತಾಡಲು ನಮ್ಮೊಂದಿಗೆ ಡಿಸ್ಟ್ರಿಕ್ಟ್ ಸರ್ಜನ್ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಇದೀಗ ಮಡಿಕೇರಿಯಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಸರ್ ಕೋವಿಡ್ ಸಂಬಂಧಪಟ್ಟಂಗೆ ನಮಸ್ಕಾರ ನಮ್ಮಲ್ಲಿ ಈಗ ಏನು ನೆರೆ ರಾಜ್ಯಗಳಾದಂಥ ತಮಿಳುನಾಡು ಮತ್ತು ಕೇರಳದಲ್ಲಿ ಏನು ಕೋವಿಡ್ ಸೋಂಕಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂದಿರೋದ್ರಿಂದ ಈಗ ನಮ್ಮಲ್ಲಿ ನಮ್ಮಲ್ಲಿ ಈಗ ಇರೋವಂಥ ಆಸ್ಪತ್ರೆಯಲ್ಲಿ ನಾವು ಇಪ್ಪತ್ತು ಬೆಡ್ಗಳನ್ನು ಐಸೋಲೇಟೆಡ್ ಬೆಡ್ಡನ್ನು ನಾವು ಅದನ್ನು ರಿಸರ್ವ್ ಮಾಡಿ ಇಟ್ಕೊಂಡಿದ್ದೇವೆ ಮತ್ತು ಈಗ ಮುಂದಿನ ದಿನಗಳಲ್ಲಿ ಕೇಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಮ್ಮ ಎಮ್ ಸಿ ಎಚ್ ಆಸ್ಪತ್ರೆಗಳಲ್ಲಿ ಅಲ್ಲಿ ಸುಮಾರು ನೂರು ಬೆಡ್ಗಳನ್ನು ನಾವು ಕೋವಿಡ್ಗೋಸ್ಕರನೇ ಅಂತ ನೆನೆ ರಿಸರ್ವ್ ಮಾಡ್ಕೊ ಇಟ್ಕೊಳ್ಳೋವಂಥ ಪ್ಲಾನಿಂಗ್ ಇದೆ ಆಲ್ರೆಡಿ ನಡೀತಾ ಇದೆ ಆ ಕೆಲಸ ಆ ನೂರು ಬೆಡ್ಗಳಲ್ಲಿ ಸುಮಾರು ಒಂದು ಮೂವತ್ತು ಐ ಸಿ ಯು ಬೆಡ್ಗಳು ಮತ್ತು ಅರವತ್ತು ಆಕ್ಸಿಜನ್ ಸಪ್ಲೈ ಇರುವಂಥ ಬೆಡ್ಗಳನ್ನು ನಾವು ನಾವು ರಿಸರ್ವ್ ಮಾಡಿದ್ದೇವೆ ಸೊ ಯಾವುದೇ ರೀತಿ ಸೋಂಕು ಇರೋಂಥ ಲಕ್ಷಣ ಇರೋಂಥ ರೋಗಿಗಳು ಬಂದು ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ನಾವು ಇದಕ್ಕೆ ಸೂಕ್ತ ಕ್ರಮಗಳನ್ನು ತಗೊಳ್ತೇವೆ ನಾವು ಸರ್ ಇನ್ನು ಆಕ್ಸಿಜನ್ ಪ್ಲಾಂಟ್ ಗಳಾಗಿರ್ಬೋದು ಮೇನ್ ಸಮಸ್ಯೆ ಎದುರಾಗೋದು ಕೋವಿಡ್ ಬಂದದಲ್ಲಿ ಆಕ್ಸಿಜನ್ ಸಮಸ್ಯೆ ಇದಕ್ಕೆ ಯಾವ ರೀತಿ ವ್ಯವಸ್ಥೆಗಳಾಗಿದವ ಸರ್ ನಮ್ಮಲ್ಲಿ ಈಗ ತೌಸಂಡ್ ಕಿಲೋ ಲೀಟರ್ಸ್ ಒಂದು ಪಿ ಎಸ್ ಎ ಪ್ಲಾಂಟ್ ಇದೆ ಮತ್ತು ಎರಡು ಎಲ್ ಎಮ್ ಒ ಪ್ಲ್ಯಾಂಟ್ಸ್ಗಳಿದ್ದಾವೆ ಮತ್ತು ಸುಮಾರು ಎರಡು ನೂರ ಐವತ್ತು ಆಕ್ಸಿಜನ್ ಕಾನ್ಸೆನ್ಟ್ರೇಟರ್ಸ್ ಕಾನ್ಸಂಟ್ರೇಟರ್ಸ್ಗಳಿದ್ದಾವೆ ಮತ್ತು ಸುಮಾರು ಒಂದು ಮುನ್ನೂರು ಆಕ್ಸಿಜನ್ ಸಿಲಿಂಡರ್ಸ್ಗಳಿವೆ ಎಲ್ಲದರಲ್ಲೂ ಕೂಡ ಆಕ್ಸಿಜನ್ ಹತ್ತ ನಾವು ಇಟ್ಕೊಂಡಿದ್ದೇವೆ ಎರಡು ಪಿ ಎಸ್ ಎ ಪ್ಲಾಂಟ್ಗಳು ಕೂಡ ಕಂಟಿನ್ಯೂಸ್ ಆಗಿ ಫಂಕ್ಷನಲ್ಲಿದೆ ಹಾಗಾಗಿ ಯಾವುದೇ ರೀತಿ ಆಕ್ಸಿಜನ್ ಕೊರತೆ ಇಲ್ಲ ಮತ್ತು ನಮ್ಮಲ್ಲಿ ಅದಕ್ಕೆ ಅದಕ್ಕೆ ಅವಶ್ಯಕತೆ ಇರುವಂಥ ಮೆಡಿಸಿನ್ ಆಗಿರ್ಬೋದು ರೆಮ್ಡಿಸಿವಿರ್ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಟೆಮಿಫ್ಲೂ ಅಥವಾ ಹೊಸಾಲ್ ಟೆಮಿವರ್ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಅದಕ್ಕೆ ಅದಕ್ಕೆ ಬೇಕಾಗುವಂಥ ಬೇಸಿಕ್ ಆಂಟಿಬಯಟಿಕ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಎಲ್ಲ ಸಾಮಗ್ರಿಗಳನ್ನು ಕೂಡ ನಾವು ರಿಸರ್ವ್ ಮಾಡಿ ಇಟ್ಕೊಂಡಿದ್ದೇವೆ ಮತ್ತೆ ನಮ್ಮಲ್ಲಿ ಪಿ ಪಿ ಇ ಕಿಟ್ಟು ಮತ್ತೆ ಮಾಸ್ಕ್ ಅದನ್ನೂ ಕೂಡ ಇದೆ ಸೊ ಹಾಗಾಗಿ ಯಾವುದೇ ರೀತಿ ಸೋಂಕು ಬಂದರೆ ಯಾರು ಕೂಡ ಜನಗಳು ಆತಂಕ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಾವು ಅದನ್ನು ಖಂಡಿತವಾಗಲು ಅದನ್ನು ನಾವು ನಿಭಾಯಿಸ್ತೇವೆ ಸರ್ ಒಂದು ವೇಳೆ ಮಡಿಕೇರಿ ಆಸ್ಪತ್ರೆ ನೂರು ಬೆಡ್ಗಳು ಅಂತೀರಿ ಇಲ್ಲಿ ಒಂದು ವೇಳೆ ಜಾಸ್ತಿ ಆದ ಪಕ್ಷದಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ ಆಲ್ಟರ್ನೇಟಿವ್ ಏನಾದ್ರು ಮಾಡ್ಕೊಂಡಿದ್ದೀರಾ ಸರ್ ಇಲ್ಲಿ ಜಾಸ್ತಿ ಆಯಿತು ಬೆಡ್ ಅಂತೇಳಿದ್ರೆ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲೂ ಕೂಡ ಅಲ್ಲೂ ಕೂಡ ನಾವು ಸುಮಾರು ಎರಡು ವರ್ಷದಿಂದ ನಮ್ಮಲ್ಲಿ ಏನು ಕೋವಿಡ್ ಬಂದಿತ್ತು ಆವಾಗಲೂ ಕೂಡ ನಾವು ನೂರು ಬೆಡ್ಗಳನ್ನು ನಾವು ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಅಲ್ಲೂ ಕೂಡ ನಾವು ವಿತ್ ಆಕ್ಸಿಜನ್ ಸಪ್ಲೈ ಎಲ್ಲನೂ ಕೂಡ ನಾವು ಅಲ್ಲೇ ರೆಡಿ ಮಾಡ್ಕೊಂಡಿದ್ವಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ತೇವೆ ನಾವು ಎಸ್ ಕೇಳಿದ್ರಲ್ಲ ಕೇಳಿದಿರಲ್ಲ ಇದಿಷ್ಟು ಏನು ಡಿಸ್ಟ್ರಿಕ್ಟ್ ಸರ್ಜನ್ ಅವರ ಮಾತಾಗಿರುವಂಥದ್ದು ಅಂದರೆ ಕೊಡಗು ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ನೂರು ಬೆಡ್ಡು ಹಾಗೂ ಏನು ಒಂದು ವೇಳೆ ಹೆಚ್ಚಾದ ಏನು ಕೋವಿಡ್ ಸೋಂಕಿತ ಸಂಖ್ಯೆ ಹೆಚ್ಚಾದ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತಹ ಮೆಡಿಕಲ್ ಕಾಲೇಜು ಕೂಡ ಶಿಫ್ಟ್ ಮಾಡುವಂತಹ ಕೆಲಸಗಳಾಗ್ತದೆ ಹಾಗಾಗಿ ಕೊಡಗಿನ ಜನ ಯಾವುದಕ್ಕೂ ಭಯಪಡೋ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ ಅಮಾರ್ ವಿಸ್ತಾರ ನ್ಯೂಸ್ ಕೊಡಗು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ